ಏನು ಯಶ್ ಬರ್ತಾನೆ, ದರ್ಶನ್ ಬರ್ತಾನೆ, ಮಂಡ್ಯನ ಅವ್ರು ಅವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ದಯಮಾಡಿ ಯಶ್ ಹಾಗು ದರ್ಶನ ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮನ್ನ ಬೆಳೆಸಿರೋದು ನಾವು ಕಣ್ರಿ ಮಂಡ್ಯ ಜನ. ನಾವು ಕಬ್ಬನ್ ದುಡ್ಡು ಭತ್ತನ ದುಡ್ಡಲ್ಲಿ ಬಂದು ನೀವು ರಿಲೀಸ್ ಆದಕ್ಕೆ ನೋಡ್ತಾ ಇರೋರು ನಾವು ಕಣ್ರಿ ಮಂಡ್ಯದವರು. ನೀವು ಏನಾರು ಈ ಮಟ್ಟಕ್ಕೆ ಏನಾರು ಎತ್ತರದಲ್ಲಿ ಬೆಳೆದಿದ್ದೀರಾ ಅಂದರೆ ಅದಕ್ಕೆ ನಾವು ಮಂಡ್ಯದವ್ರ ಕಾರಣ. ಅದನ್ನು ನೆನ್ಪಿಟ್ಕೊಳ್ಳಿ ನೀವು ದರ್ಶನ್ ಹಾಗೂ ಎತ್ತವ್ರೆ. ನೀವು ನಿಮ್ಮನ್ನ ಪಿಕ್ಚರ್ ನೋಡ್ತಾ ಇರೋದು ಮಂಡ್ಯದವರೇ ಫಸ್ಟು ಅರ್ಥ ಮಾಡ್ಕೋಬೇಕು. ನಿಮ್ಮ ಮೇಲೆ ನಮಗೆ ಅಪಾರವಾದ ಪ್ರೀತಿ ಇದೆ, ಅದನ್ನು ನೀವು ಓಟ್ ಮುಖಾಂತರ ಬಳಸ್ಕೊಳ್ಳೋದನ್ನು ನೋಡೋದಾದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಂಡ್ಯ ಜನ ನಿಮಗೆ ಮಾನ್ಯತೆ ಕೊಡಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹೇಳಿದ್ರಿ ದರ್ಶನ್ ಅವ್ರನ್ನ ಸ್ಮಾರಕ ಇವ್ರಿಗೆ ಅಂಬರೀಷ್ ಅವ್ರಿಗೆ ನಿಂತು ನಾವು ಹಿಂಗೆ ಮಾಡಿದ್ರು ಬಿಟ್ರು ಅಂತ ಯಾವ ಜನನೇನ್ರಿ ಮುಂದೆ ಬಂದಿದ್ದು ಅಂಬರೀಷ್ ಅವ್ರಿಗೆ ಮಾಡೋಕ್ಕೆ? ನಮ್ಮ ಕುಮಾರಣ್ಣನವರೇ ಮುಂದೆ 12 ಗಂಟೆ ರಾತ್ರಿ ಹೋಗಿ ಹಾಸ್ಪಿಟ್ಲಲ್ಲಿ ನಿಂತು ನಿಮ್ಮನ್ನು ನಾವು ನಿಮ್ಮ ಮನೆ ರೆಡಿ ಆಗದೇ ಇದ್ರು ಎಲ್ಲ ವ್ಯವಸ್ಥೆ ಮಾಡಿ ತಗೊಂಡೋಗಿ ನಿಲ್ಲಿಸಿ ನೀವು ಈ ಮುಖಾಂತರ ಹಿಂಗೆ ಮಾಡಬೇಕು, ನಮ್ಮ ಮಂಡ್ಯ ಜನಕ್ಕೆ ತರಬೇಕು ಅನ್ನೋ ಒಂದು ಒತ್ತನ್ನು ಕೊಟ್ಟು ಮಂಡ್ಯಕ್ಕೆ ತಂದು ಎಲ್ರಿಗೂ ಅವರು ನಮ್ಮ ಎಲ್ಲರೂ ನೋಡೋ ಅವಕಾಶನ ಅಂಬರೀಷ್ನ ಕುಮಾರಣ್ಣ ಮಾಡಿಕೊಟ್ರು, ನೀವೆಲ್ಲ ನಮಗೆ ಮಾಡಿಕೊಟ್ಟಿತ್ತು. ಅದೇ ವಿಷ್ಣುವರ್ಧನ್ ಸತ್ತೋದ್ರು, ನೀವು ಯಾಕೆ ಕೇಳಲಿಲ್ಲ ಅವ್ರನ್ನ? ವಿಷ್ಣುವರ್ಧನ್ಗೆ ಹಿಂಗೆ ಮಾಡಿ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ವಿಷ್ಣುವರ್ಧನ್ ಯಾಕೆ ಹಿಂಗೆ ಮಾಡಲಿಲ್ಲ? ನೀವು ದರ್ಶನ್ ಎಷ್ಟವ್ರು ಎಲ್ಲೋಗಿದ್ರಿ ನೀವು ಅವತ್ತು ಯಾಕೆ ಮಾಡಲಿಲ್ಲ ನೀವು? ಅದನ್ನ ಕೇಳಿ ಪ್ರಶ್ನೆನ. ಆಮೇಲೆ ನೀವು ಹೇಳಿದ್ರಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕುಮಾರಣ್ಣ ತತ್ತಾ ಇರೋದು ಅಂತ, ಯಾವುದೇ ಕಾರಣಕ್ಕೂ ಇಲ್ಲ ಸ್ವಾಮಿ. ನಮಗೆ ಮಂಡ್ಯದಲ್ಲಿ ಇಷ್ಟೊಂದು ಕೊಡುಗೆನೇ ನೀಡಿರೋದು ಕುಮಾರಸ್ವಾಮಿ. ದೇವೇಗೌಡರು 60 ವರ್ಷದಿಂದ ರಾಜಕೀಯ ಮಾಡ್ಕೊಂಬತ್ತಾ ಇದ್ದಾರೆ, ನಮಗೆ ನಾವೇ ನಮ್ಮ ಮಂಡ್ಯನ ಅಭಿವೃದ್ಧಿ ಮಾಡ್ಸೋಕ್ಕೋಸ್ಕರ ನಾವೇ ಎಲ್ಲ ಒತ್ತಾಯ ಪೂರ್ವಕವಾಗಿ ನಿಖಿಲ್ ಕುಮಾರಸ್ವಾಮಿಯವರೇ ಬರಬೇಕು, ನಾವು ಈ ಮುಖಾಂತರ ಕುಮಾರಣ್ಣಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಾವು ಇಡೀ ಮಂಡ್ಯ ಜನ ಏನಿದ್ದೀವಿ ಅವ್ರನ್ನ ಕರ್ತಂದಿರೋರು ನಾವು ಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಹೆಂಗೆ ಪ್ರಶ್ನೆ ಮಾಡ್ತೀರಾ ನೀವು ಅವ್ರನ್ನ? ಎಲ್ಲಿ ಏನು ಗೋ ಬ್ಯಾಕ್ ಅಂತ ಹೇಳ್ತೀರಾ? ಯಾವ ಮಟ್ಟದಲ್ಲಿ ಹೇಳ್ತೀರಾ ಸ್ವಾಮಿ ಇದನ್ನ? 60 ವರ್ಷದಿಂದ ರಾಜ ಮಂಡ್ಯನ ಆಳ್ತಿರೋರು ದೇವೇಗೌಡರು ಕುಮಾರಸ್ವಾಮಿ. ಸ್ವಾಮಿ ರೈತರ ಮಕ್ಳಿಗೆ ಏನಾರ ಮಾಡೋರೆ ಅಂತ ಅನ್ನೋದು ಏನಾರು ಗೊತ್ತಾದ್ರೆ ಅದು ಕುಮಾರಸ್ವಾಮಿಯಿಂದ, ಮಂಡ್ಯ ಏನಾರ ಉದ್ಧಾರ ಆಗೈತೆ ಅಂದೇ ಕುಮಾರಸ್ವಾಮಿಯಿಂದ. ಯಾವ ಪಕ್ಷನೂ ಮಂಡ್ಯದಲ್ಲಿ ಇಂಥದ್ ಕೆಲಸ ಆಗಿದೆ ಇಂಥದ್ ಮಾಡಿದೆ ಅನ್ನೋದನ್ನ ತೋರಿಸ್ಲಿ, ಅದು ನನ್ನ ಒತ್ತಾಯ. ದಯಮಾಡಿ ನೀವು ಫಿಲಮ್ ಆ್ಯಕ್ಟ್ರ್ ಬಂದ ತಕ್ಷಣ ಮಂಡ್ಯದವರು ನಿಮಗೆ ಮರಳಾಗಿ ಓಟ್ ಹಾಕ್ತಾರೆ ಅನ್ನೋದ ನಿಮ್ಮ ಒಂದು ವೈಯಕ್ತಿಕ ಇದನ್ನು ಬಿಡಿ ಸ್ವಾಮಿ. ದಯವಿಟ್ಟು ನಿಮ್ಮನ್ನು ಮುಂದೆ ತಂದಿರೋಕ್ಕೆ ಹೀರೋ ಮಾಡಿರೋದಕ್ಕೆ ನಮ್ಮ ಮಂಡ್ಯದವರೇ ಕಾರಣ. ಪ್ರತಿಯೊಂದೂ ನಮ್ಮ ಕುಮಾರಣ್ಣ ಬಂದಾಗಿ ಬದಲಾಗಿರೋದು, ಯಾವುದೇ ಕಾರಣಕ್ಕೂ ನಾವು ಕುಮಾರಣ್ಣನ ಬಿಟ್ಟು ಇದು ಮಾಡೋಣ. ಅದು ಹೆಂಗೆ ನೀವು ಸುಮಲತಕ್ಕ ಅವ್ರ ಮೇಲೆ ನಮಗೆ ಪ್ರೀತಿ ಇದೆ ಗೌರವ ಇಲ್ಲ ಅಥವಾ ಪ್ರೀತಿ ಇಲ್ಲ ಅಂತ ಹೇಳ್ತಿಲ್ಲ. ನೀವು ವೈಯಕ್ತಿಕವಾಗಿ ಅವ್ರು ಕಾಂಟೆಸ್ಟ್ ಮಾಡ್ತಾವ್ರೆ, ಅವ್ರು ಗೆಲ್ತಾರೆ ನಾವು ಅರ್ಥ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅದೆಲ್ಲ ಮಾತು. ಆದರೂ ನೀವು ದರ್ಶನ್ ನಿಖಿಲ್ ದರ್ಶನ್ ಮತ್ತೆ ಎಷ್ಟು ಏನಿದ್ದೀರಾ, ನೀವು ಬಂದರೆ ಮಂಡ್ಯ ಜನ ಬೆರಗಾಗ್ತಾರೆ ಅನ್ನೋದಾ? ದಯವಿಟ್ಟು ನೀವು ಅದನ್ನು ಮರೆಮಾಚಿ ನಮ್ಮಿಂದನೇ ನೀವು ಬರ್ತಾ ಇರೋದು, ಅದನ್ನು ನೀವು ಎತ್ತಿಡೀರಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.